ಹಳೆ ಮೈಸೂರು ಭಾಗವನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷ ವಶಪಡಿಸಿಕೊಂಡಿರುವಂಥದ್ದು ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ನೋಡೋದಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನ ಬೀರಿತ್ತು ಆದ್ರೆ ಇದೀಗ ಈ ಒಂದು ಹಳೆ ಮೈಸೂರು ಭಾಗವನ್ನ ಕಾಂಗ್ರೆಸ್ ಪಕ್ಷ ತನ್ನ ತೆಕ್ಕೆಗೆ ಹಾಕಿಕೊಂಡಿರುವಂಥದ್ದು ಎಲ್ಲಿ ಜೆ ಡಿ ಎಸ್ ಫೇಲ್ ಆಗೋದಕ್ಕೆ ಕಾರಣ ಆಯಿತು ಕಾಂಗ್ರೆಸ್ ಎಲ್ಲಿ ಈ ಒಂದು ಬಿಗ್ ಫೈಟ್ ಅನ್ನ ಯಾವ ರೀತಿ ನೀಡ್ತು ಅಂತ ಹೌದು ಯಶಸ್ವಿನಿ ಈಗ ನಾವು ಮೊದಲಿಂದನೂ ಹೇಳ್ಕೊಂಡೇ ಬರ್ತಾ ಇದ್ವಿ ಯಾವುದೇ ಪಕ್ಷ ಈ ಬಾರಿ ಬಹುಮತ ಬಳ ಪಡಿಬೇಕಾದ್ರೆ ಹಳೇ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಪ್ರಾಬಲ್ಯ ಸಾಧಿಸುವುದೇ ಒಂದು ನಿರ್ಣಾಯಕವಾಗಿ ಮಾರ್ಪಾಡುತ್ತೆ ಅಂತ ಹೇಳ್ತಾ ಇದ್ವಿ ಅದೇ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಮೂರು ಪಕ್ಷಗಳು ಕೂಡ ಹಳೇ ಮೈಸೂರು ಭಾಗದಲ್ಲಿ ಈ ಬಾರಿ ಮೇಲುಗೈ ಸಾಧಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ಒಂದು ಜಿದ್ದಾಜಿದ್ದಿನ ಜಿದ್ದಿನ ಒಂದು ಪೈಪೋಟಿಯಾಗಿ ಬಿದ್ದಿದ್ದು ಅದರಲ್ಲೂ ಇವಾಗ ಕಾಂಗ್ರೆಸ್ ಪಕ್ಷ ಪಾಸಾಗಿದೆ ಅಂತಲೇ ಹೇಳ್ಬೋದು ಬಿ ಜೆ ಪಿಯ ಪರವಾಗಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರ ಆದಿಯಾಗಿ ಘಟಾನುಘಟಿ ನಾಯಕರು ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಸುಮಾರು ಐದಾರು ತಿಂಗಳಿಂದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರವನ್ನ ಮಾಡಿಕೊಂಡು ಬಂದಿದ್ರು ಆದ್ರೆ ಬಿಜೆಪಿಯ ಒಂದು ಪ್ರಚಾರ ವೈಖರಿಗೆ ಗಮನಿಸೋದ್ರೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ವೈಖರಿ ಇಲ್ಲಿ ಗಮನ ಸೆಳೀತು ಅಂತ ಹೇಳ್ಬೋದು ಬಿಜೆಪಿ ಒಂದು ಮೆಗಾ ಡೈರಿಯನ್ನು ಉದ್ಘಾಟನೆ ಮಾಡುವ ಮುಖಾಂತರ ಒಂದು ಮದ್ದೂರಿನ ಗೆಜ್ಜಲಗೆರೆಯ ಬಳಿ ಇಲ್ಲಿ ಬಿಜೆಪಿ ಅವರ ಸೃಷ್ಟಿಸೋದಕ್ಕೆ ಮುಂದಾಯಿತು ಆದರೆ ಒಂದು ಚುನಾವಣೆ ಸಮೀನ್ ಸನಿಹದಲ್ಲಿ ನಡೆದಂತಹ ಆ ನಂದಿನಿ ಉತ್ಪನ್ನವನ್ನ ಅಮೂಲ್ ಜೊತೆ ವಿಲೀನಗೊಳಿಸ್ತಾರೆ ಉಹಿಲನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಕೂಡ ಅದು ಕೂಡ ಈ ಭಾಗದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿ ಒಂದು ಮಾರಕವಾಗಿ ಪರಿಣಮಿಸ್ತು ಅಂತ ಹೇಳಬಹುದು ಇನ್ನು ಕಾಂಗ್ರೆಸ್ ಪಕ್ಷದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು ಏನಂತಂದ್ರೆ ಕೆಪಿಸಿಯ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಯ ಅನುಷ್ಠಾನಕ್ಕಾಗಿ ಒತ್ತಾಯಿಸಿ ಒಂದು ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು ಅದು ಇಲ್ಲಿ ಚುನಾವಣೆಯಲ್ಲಿ ವರ್ಕೌಟ್ ಆಗಿದೆ ಅಂತ ಹೇಳಬಹುದು ಇನ್ನು ಎಸಿಯ ಅಧಿನಾಯಕರ ರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಭಾರತ್ ಜೋಡೋ ಯಾತ್ರೆ ನಂಬಿಕೊಂಡರು ಆ ಭಾರತ್ ಜೋಡೋ ಯಾತ್ರೆ ಕೇರಳ ಗಡಿ ಮುಖಾಂತರ ಕರ್ನಾಟಕಕ್ಕೆ ಪ್ರವೇಶಿಸ್ತಾ ಇದ್ದಂತೆ ಚಾಮರಾಜನಗರ ಮೈಸೂರು ಮಂಡ್ಯ ಹಂಗೆ ಹಳೇ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಭಾರತ್ ಜೋಡೋ ಯಾತ್ರೆ ಹೆಚ್ಚಾಗಿ ಸಾಗುವಂತೆ ಡಿ ಕೆ ಶಿವಕುಮಾರ್ ನೋಡ್ಕೊಂಡ್ರು ಅದು ಈಗ ಚುನಾವಣೆಯಲ್ಲಿ ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲವನ್ನು ತಂದು ಕೊಟ್ಟಿದ್ದೆ ಅಂತ ಹೇಳ್ಬೋದು ಅದರಲ್ಲೇ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ಮುಖಂಡರಾಗಿರುವಂತಹ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತಾವು ಓದಲ್ಲಿ ಬಂದಲ್ಲಿ ಒಕ್ಕಲಿಗ ಸಮುದಾಯ ಈ ಬಾರಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿಬೇಕು ಕಾಂಗ್ರೆಸ್ ಪಕ್ಷದ ಕೈ ಹಿಡಿದ್ರೆ ನನಗೆ ಮುಖ್ಯಮಂತ್ರಿ ಹುದ್ದೆ ಸಿಗುವ Sí. ಸಾಧ್ಯತೆ ಹೆಚ್ಚಾಗಿದೆ ಅನ್ನೋ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ರು ಅದಕ್ಕೆ ಹೋಗೊಟ್ಟಿರುವಂತಹ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯದ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಿ ಅಂತ ಹೇಳ್ಬೋದು ಇನ್ನು ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಒಟ್ಟಾರೆ ಎಂಬತ್ತೊಂಬತ್ತು ಕ್ಷೇತ್ರಗಳ ಬರ್ತವೆ ಒಂದು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆ ಅಷ್ಟಕ್ಕೆ ಅಷ್ಟೇ ಇತ್ತು ಈ ಆ ಒಂದು ಚುನಾವಣೆಯಲ್ಲಿ ಜೆ ಡಿ ಎಸ್ ಕೇವಲ ಹಳೆ ಮೈಸೂರು ಭಾಗದಲ್ಲಿ ಮೂವತ್ತೊಂದು ಕ್ಷೇತ್ರಗಳನ್ನು ತನ್ನ ಬಗಲಿಗೆ ಹಾಕೊಳ್ಳುವ ಮುಖಾಂತರ ಅತಂತ್ರ ವಿಧಾನಸಭೆಯ ರಚನೆ ಆದರೂ ಕೂಡ ಕಿಂಗ್ ಮೇಕರ್ ಹೊರೊಮ್ಮಿತ್ತು ಈ ಬಾರಿಯೂ ತಾನು ಕಿಂಗ್ ಮೇಕರ್ ಆಗಬೇಕಾದ್ರೆ ಈ ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳ ನಿರೀಕ್ಷೆಯಲ್ಲಿ ಜೆಡಿಎಸ್ ಇತ್ತು ಆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಒಂದು ಕಾರ್ಯತಂತ್ರ ಫಲಿಸಿದೆ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಿದ್ರು ಅದರ ಜೊತೆಗೆ ಒಕ್ಕಲಿಗ ಅಸ್ತ್ರವನ್ನೇ ಅವರು ಬಳಸಿಕೊಂಡು ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಎಂಬತ್ತೊಂಬತ್ತು ಕ್ಷೇತ್ರಗಳ ಪೈಕಿ ಬರೋಬರಿ ಐವತ್ತೆರಡು ಕ್ಷೇತ್ರಗಳನ್ನ ಕಾಂಗ್ರೆಸ್ ಬಗಲಿಗೆ ಹಾಕಿಕೊಳ್ಳುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾದ್ರು ಅಂತ ಹೇಳ್ಬೋದು ಕಳೆದ ಬಾರಿ ಮೂವತ್ತೊಂದು ಕ್ಷೇತ್ರದಲ್ಲಿ ಜೈಗಳಿಸಿದ್ದಂತಹ ಜೆ ಡಿ ಎಸ್ ಈ ಬಾರಿ ಕೇವಲ ಹಳೆ ಮೈಸೂರು ಭಾಗದಲ್ಲಿ ಹದಿನಾಲ್ಕಕ್ಕೆ ಕುಸಿತು ಬಿಜೆಪಿಗೆ ಒಂದು ಕ್ಷೇತ್ರ ನಷ್ಟ ಆದರೂ ಕೂಡ ಮೂವತ್ತ್ ಮೂರಕ್ಕೆ ಅದರ ಬಲ ಕುಸಿತು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಹಳೆ ಮೈಸೂರು ಭಾಗ ನಿರ್ಣಾಯಕ ಆಗಿತ್ತು ಅಲ್ಲಿ ಐವತ್ತೆರಡು ಸ್ಥಾನ ಗಳಿಸಿದ್ದೆ ಕಾಂಗ್ರೆಸ್ ಪಕ್ಷ ಮ್ಯಾಜಿಕ್ ನಂಬರ್ನ ನೂರ ಹದಿಮೂರನ ದಾಟಿ ನೂರ ಮೂವತ್ತೈದರ ಅಂಚಿಗೆ ಬಂದು ನಿಲ್ಲೋದಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಾಬಲ್ಯ ಮೆರೆದಿರೋದೇ ಸಾಧ್ಯ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂದು ಚುನಾವಣೆಯಲ್ಲಿ ಜೆ ಡಿ ಎಸ್ನ ಭದ್ರಕೋಟೆಯನ್ನ ಕಾಂಗ್ರೆಸ್ ಅತ್ಯಂತ ವ್ಯವಸ್ಥಿತ ಒಂದು ಪ್ರಚಾರದ ಮುಖಾಂತರ ಚಿತ್ರಗೊಳಿಸುವ ಮುಖಾಂತರ ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಪಾರಿಪತ್ಯಕ್ಕೆ ಬ್ರೇಕ್ ಬಿದ್ದಿದ್ದು ಈಗ ಕಾಂಗ್ರೆಸ್ ಪಕ್ಷದ ಪಾರಿಪತ್ಯ ಆರಂಭ ಆಗಿದೆ ಅಂತ ಹೇಳ್ಬೋದು ಇನ್ನು ಬಿಜೆಪಿಯು ಕೂಡ ಕೆಲವಾರು ಕ್ಷೇತ್ರಗಳಲ್ಲಿ ತನ್ನ ಸ್ಥಾನಗಳನ್ನ ಕಳೆದುಕೊಂಡಿದ್ರು ಕೂಡ ಮತಗಳಿಕೆಯಲ್ಲಿ ಸ್ವಲ್ಪ ಸುಧಾರಣೆಯನ್ನ ಕಂಡಿದೆ ಹಳೆಯ ಮೈಸೂರು ಭಾಗದಲ್ಲಿ ಮಂಡ್ಯದಲ್ಲಿ ಕೂಡ ಪಕ್ಷಕ್ಕೆ ಅಷ್ಟಾಗಿ ನೆಲೆ ಇರಲಿಲ್ಲ ಆದರೂ ಕೂಡ ನಾಲ್ಕು ಕ್ಷೇತ್ರದಲ್ಲಿ ಅಲ್ಲಿ ಏಳು ಕ್ಷೇತ್ರಗಳ ಪೈಕಿ ನಾಲ್ಕರಲ್ಲಿ ಬಿಜೆಪಿ ಠೇವಣಿ ಕಳೆದುಕೊಂಡಿದ್ರು ಕೂಡ ಇನ್ನುಳಿದ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದು ಸಾಕಷ್ಟು ಮತಗಳಿಸುವ ಮುಖಾಂತರ ಮಂಡ್ಯದಲ್ಲೂ ಕೂಡ ತನ್ನ ನೆಲೆಯನ್ನು ವಿಸ್ತರಿಸ್ಕೊಳ್ಳೋದಕ್ಕೆ ಮುಂದಾಗಿ ಅಂತ ಹೇಳ್ಬೋದು ಅದೇ ರೀತಿ ಹಾಸನದಲ್ಲಿ ಕೇವಲ ಕಳೆದ ಒಂದು ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಒಂದು ಸ್ಥಾನಕ್ಕೆ ಸೀಮಿತವಾಗಿದ್ದ ಬಿಜೆಪಿ ಸಕಲೇಶ್ಪುರ ಮತ್ತು ಬೇಲೂರು ಕ್ಷೇತ್ರಗಳನ್ನು ಗಳಿಸುವ ಮುಖಾಂತರ ಅಲ್ಲಿಯೂ ಕೂಡ ತನ್ನ ಗಳಿಕೆಯನ್ನು ಹೆಚ್ಚಿಸ್ಕೊಂಡಿದೆ ಒಟ್ಟಾರೆಯಾಗಿ ಬಿ ಜೆ ಪಿಯ ಮತಗಳಿಕೆ ಅಷ್ಟೇನು ಕಡಿಮೆ ಆಗಿಲ್ಲ ಆದರೆ ಕಾಂಗ್ರೆಸ್ ನ ಒಂದು ಮೇಲುಗೈ ಇಲ್ಲಿ ಜೆಡಿಎಸ್ಗೆ ಒಂದು ದೊಡ್ಡ ಮಟ್ಟದ ಒಡ ಹೊಡೆತವನ್ನು ಕೊಟ್ಟಿದೆ ಹೇಳ್ಬೋದು ಆ ಕಾಂಗ್ರೆಸ್ ಪಕ್ಷದ ಪ್ರಹಾರಕ್ಕೆ ಜೆ ಡಿ ಎಸ್ ಇಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚುವ ಮುಖಾಂತರ ಚುನಾವಣೆಯಲ್ಲಿ ಈ ನಾಯವಾಗಿ ಸೋತಿದೆ ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಪಕ್ಷದ ಒಂದು ಮೇಲುಗೈ ಒಂದು ಜೊತೆ ಜೊತೆಗೆ ಈಗ ಜೆ ಡಿ ಎಸ್ಗೆ ಈಗ ಒಂದು ಅಧಿಕೃತ ಪಕ್ಷದ ಸ್ಥಾನಮಾನವೂ ಕೂಡ ಕೈ ತಪ್ಪುವ ಆತಂಕ ಎದುರಾಗಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಈಗ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಜೆಡಿಎಸ್ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಜಯಗಳಿಸಿದರೆ ಅಧಿಕೃತ ಪಕ್ಷದ ಸ್ಥಾನಮಾನ ಲಭ್ಯ ಆಗ್ತಾ ಇತ್ತು ಈಗ ಜೆ ಡಿ ಎಸ್ ನ ಬಲ ಹತ್ತೊಂಬತ್ತಕ್ಕೆ ಕುಸಿದಿರುವ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಇದು ಅಧಿಕೃತ ಪಕ್ಷದ ಸ್ಥಾನಮಾನ ಕೂಡ ಕೈ ತಪ್ಪುವ ಆತಂಕ ಎದುರಾಗಿದೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಹಳೇ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸುವ ಮುಖಾಂತರ ಬಹುಮತದ ಅಂಚಿಗೆ ದಾಟಿ ಸಾಗೋದಕ್ಕೆ ಈ ಭಾಗದ ಫಲಿತಾಂಶವೇ ಒಂದು ಪ್ರಮುಖ ಕಾರಣ ಆಗಿದೆ ಅಂತೇ ಹೇಳಬಹುದು ಯಶಸ್ವಿನಿ ಧನ್ಯವಾದ ರಂಗಸ್ವಾಮಿ ತಮ್ಮ ಮಾಹಿತಿಗಾಗಿ